ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದ ಭಾಷಣ ನೋಡ್ತಾ ಇದ್ವಿ. ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತು, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ. ಹಾಗಾದರೆ ಈ ಒಂದು ಭಾಷಣ ತಗೊಳ್ಳುವ. ಈ ಒಂದು ಭಾಷಣ ಮರಣ ಸೂಚನೆ ಏನಿರ್ತೀರಾ, ಇಲ್ಲಿ 1-10 ಪಾಯಿಂಟ್ ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1 ಪಾಯಿಂಟ್, 2 ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬಿಡಿ. 1-10 ಪಾಯಿಂಟ್ ನೆನಪಿಡಿ, ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ. ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ. ಓಕೆನಾ? ರೈಟ್. ಹಾಗಾದರೆ ಈ ಒಂದು ಭಾಷಣ ನೋಡ್ತಾ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ. ಓಕೆ, ಮೊದಲನೇ ಪಾಯಿಂಟ್ ನೋಡಿ. ಎಲ್ಲರಿಗೂ ಶುಭ ಮುಂಜಾನೆ, ಎಲ್ಲರಿಗೂ ಶುಭ ಮುಂಜಾನೆ. 2 ಪಾಯಿಂಟ್, ನನ್ನ ಹೆಸರು ರಾಜು, ನನ್ನ ಹೆಸರು ರಾಜು. 3 ಪಾಯಿಂಟ್, ಇಂದು ಫೆಬ್ರವರಿ 28. 4 ಪಾಯಿಂಟ್, ನಾವು ಸಂತಸದಿಂದ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುತ್ತಿದ್ದೇವೆ, ವಿಜ್ಞಾನ ದಿನವನ್ನು ಆಚರಿಸುತ್ತಿದ್ದೇವೆ. ಮತ್ತೊಮ್ಮೆ ನೋಡಿ, ನಾವು ಸಂತಸದಿಂದ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುತ್ತಿದ್ದೇವೆ. 5 ಪಾಯಿಂಟ್, C.V.Raman ಅವರು ರಾಮನ್ ಪರಿಣಾಮ, ನಾವು ರಾಮನ್ ಎಫೆಕ್ಟ್ ಅಂತಲೂ ಕರೀತೇವೆ. ಓಕೆ, ರಾಮನ್ ಪರಿಣಾಮವನ್ನು ಕಂಡುಹಿಡಿದ ದಿನವನ್ನು ಗುರುತಿಸಲು ನಾವು ಈ ದಿನವನ್ನು ಆಚರಿಸುತ್ತೇವೆ. ಮತ್ತು ನೋಡಿ, C.V.Raman ಅವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದ ದಿನವನ್ನು ಗುರುತಿಸಲು ನಾವು ಈ ದಿನವನ್ನು ಆಚರಿಸುತ್ತೇವೆ. 6 ಪಾಯಿಂಟ್, ಫೆಬ್ರವರಿ 28 ಸರ್ C.V.Raman ಅವರು ತಮ್ಮ ಸಂಶೋಧನೆಯನ್ನು ಘೋಷಿಸಿದರು. ಮತ್ತೊಮ್ಮೆ ನೋಡಿ, ಫೆಬ್ರವರಿ 28 ಸರ್ C.V.Raman ಅವರು ತಮ್ಮ ಸಂಶೋಧನೆಯನ್ನು ಘೋಷಿಸಿದರು. 7 ಪಾಯಿಂಟ್, ಅವರ ಆವಿಷ್ಕಾರಕ್ಕಾಗಿ ಅವರಿಗೆ 1930ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. 8 ಪಾಯಿಂಟ್, ಅವರು ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವಿಜ್ಞಾನಿ. ಓಕೆ, ರೈಟ್. 9 ಪಾಯಿಂಟ್, ಭಾರತ ಸರ್ಕಾರವು 28 ಫೆಬ್ರವರಿ 1987 ಮೊದಲ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಿತು. ಮತ್ತು ನೋಡಿ, ಭಾರತ ಸರ್ಕಾರವು 28 ಫೆಬ್ರವರಿ 1987 ಮೊದಲ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಿತು. 10 ಪಾಯಿಂಟ್, ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸುತ್ತಾ ನಾವು ಸರ್ C.V.Raman ಅವರಿಗೆ
ಅವರಿಗೆ ಗೌರವ ತೋರಿಸೋಣ, ಆದರ್ಶವಾಗಿ ತೆಗೆದುಕೊಳ್ಳೋಣ ಎಂದು ತಿಳಿಸುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಮತ್ತೊಮ್ಮೆ ನೋಡಿ, ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸುತ್ತಾ ನಾವು ಸರ್ ಸಿ ವಿ ರಾಮನ್ ಅವರಿಗೆ ಗೌರವ ತೋರಿಸೋಣ, ಅದೇ ರೀತಿಯಾಗಿ ಆದರ್ಶವಾಗಿ ತೆಗೆದುಕೊಳ್ಳೋಣ ಎಂದು ತಿಳಿಸುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ರೈಟ್, ಹಾಗಾದರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯಿತು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.